ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ಎಲ್ಲಾ ಸ್ಯಾಂಪಲ್ ಪರೀಕ್ಷೆ ಮುಕ್ತಾಯ ಆಗಿದೆ. 3 ದಿನಗಳ ಒಳಗೆ FSL ವರದಿ ಪೊಲೀಸರ ಕೈ ಸೇರುವಂತ ಸಾಧ್ಯತೆ ಇದೆ. ಆರೋಪಿಗಳ DNA ರಿಪೋರ್ಟ್ ಕಾಕಿ ಕೈ ಸೇರುವಂತ ಸಾಧ್ಯತೆ ಇದೆ. DNA ಟೆಸ್ಟ್ ಸಲುವಾಗಿ ಬ್ಲಡ್, ಕೂದಲು, ಉಗುರು ಸ್ಯಾಂಪಲ್ ಟೆಸ್ಟ್ಗೆ ಕೊಡಲಾಗಿತ್ತು. ಬೆಂಗಳೂರು ಹಾಗೂ ಹೈದರಾಬಾದ್ FSL ನಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಸ್ಯಾಂಪಲ್ ಪರೀಕ್ಷೆ ಬಹುತೇಕ ಮುಕ್ತಾಯ ಹಿನ್ನೆಲೆ ಪರೀಕ್ಷಾ ವರದಿ 3 ದಿನಗಳಲ್ಲಿ ಪೊಲೀಸರ ಕೈ ಸೇರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ FSL ನ ಟೆಸ್ಟ್ ನ ವರದಿ. ಈ ವರದಿಗೆ ಏನ್ ಹೇಳುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ವರದಿಯಲ್ಲಿ ಏನಾದ್ರೂ ದೃಢ ಅಂತ ಬಂದ್ಬಿಟ್ರೆ ಮತ್ತೆ ಸಂಕಷ್ಟ ಎದುರಿಸಬೇಕಾಗತ್ತೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ಎಲ್ಲಾ ಸ್ಯಾಂಪಲ್ ಪರೀಕ್ಷೆ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 3 ದಿನಗಳ ಒಳಗೆ FSL ವರದಿ ಪೊಲೀಸರ ಕೈ ಸೇರುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಇನ್ನೇನು 3 ದಿನ ಮಾತ್ರ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಆರೋಪಿಗಳ DNA ರಿಪೋರ್ಟ್ ಕಾಕಿ ಕೈ ಸೇರುವಂತ ಸಾಧ್ಯತೆ ಇದೆ. DNA ಟೆಸ್ಟ್ ಸಲುವಾಗಿ ಬ್ಲಡ್, ಕೂದಲು, ಉಗುರು ಸ್ಯಾಂಪಲ್ ಟೆಸ್ಟ್ ಕೊಟ್ಟಿದ್ರು. ಬೆಂಗಳೂರು ಹಾಗೂ ಹೈದರಾಬಾದ್ FSL ನಲ್ಲಿ ಈ ಪರೀಕ್ಷೆ ಆಗಿದೆ. ಸ್ಯಾಂಪಲ್ ಪರೀಕ್ಷೆ ಬಹುತೇಕ ಮುಕ್ತಾಯ ಆಗಿರುವಂತ ಹಿನ್ನೆಲೆ ಪರೀಕ್ಷಾ ವರದಿ 3 ದಿನಗಳಲ್ಲಿ ಪೊಲೀಸರ ಕೈ ಸೇರುತ್ತೆ. ಆ ಪರೀಕ್ಷಾ ವರದಿ ಏನ್ ಹೇಳುತ್ತೆ, ಆ ಕೊಲೆ ಆದಂತ ಸ್ಥಳದಲ್ಲಿ ಮತ್ತು ಬೇರೆ ಬೇರೆ ಸಾಕ್ಷಿಗಳ ಸಂಗ್ರಹ ಆಗಿತ್ತು. ಹೆಣ ಸಾಗಾಟ ಮಾಡಿದಂಥ ವೆಹಿಕಲ್ನಿಂದ ಹಿಡಿದು ಪ್ರತಿಯೊಂದು ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು ಮತ್ತು FSL ಕಳಿಸಿಕೊಡಲಾಗಿತ್ತು. ಇನ್ನೇನು 3 ದಿನದಲ್ಲಿ ಈ ವರದಿ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಯಾವ್ಯಾವ ಬೆಚ್ಚಿ ಬೀಳುವಂಥ ವರದಿ ಇದೆ, ಯಾವ್ದ್ಯಾವುದು ಸಂಕಷ್ಟ ಆಗ್ಬೋದು ದರ್ಶನ್ ಅಂಡ್ ಗ್ಯಾಂಗ್ಗೆ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾಣುವಾಗ್ತಾ ಇದೆ. ಈ FSL ಟೆಸ್ಟ್ನ ವರದಿ ಬರ್ತಾ ಇದ್ದ ಹಾಗೇನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರಾ ಹಾಗಿದ್ರೆ, ಇದು ಕೂಡ ಪ್ರಶ್ನೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದ ಬೆಳವಣಿಗೆಗಳಿಗೇನು ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಇನ್ನು ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ದರ್ಶನ್ ಇರಬೇಕಾಗತ್ತೆ, ಇದೆಲ್ಲವೂ ಕೂಡ ಕುತೂಹಲದಿಂದ ಇರುವಂತಹ ಪ್ರಶ್ನೆಗಳು. ಇದೀಗ FSL ವರದಿ ಇನ್ನೇನು 3 ದಿನದಲ್ಲಿ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ. FSL ವರದಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದೆಲ್ಲವನ್ನ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗತ್ತೆ. ಕೊಲೆ ನಡೆದಂಥ ಸ್ಥಳದಲ್ಲಿ ಸಿಕ್ಕಂಥ ಕೆಲವೊಂದಷ್ಟು ಸಾಕ್ಷಿಗಳಿಗೂ ಈ FSL ವರದಿಯಲ್ಲಿರುವಂಥ ಒಂದಷ್ಟು ಸಾಕ್ಷಿಗಳಿಗೂ ತಾಳೆ ಹಾಕಲಾಗಿದೆ, ಸಾಮ್ಯತೆ ಇದೆ, ಇದೆಲ್ಲವೂ ಕೂಡ ಚೆಕ್ ಮಾಡಲಾಗತ್ತೆ. ಅದೆಲ್ಲವೂ ಕನ್ಫರ್ಮ್ ಅಂತ ಏನಾದ್ರು ಬಂದಿದ್ರೆ ಸಂಕಷ್ಟ ಎದುರಾಗತ್ತೆ. ಎಸ್ ನೋಡಿ, ದರ್ಶನ್ ಕೇಸ್ನಲ್ಲಿ ಎಲ್ಲಿವರೆಗೂ ತನಿಖೆ ಬಂತು, ತನಿಖೆ ಯಾವ ಹಂತದಲ್ಲಿ ಇದೆ, ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ, ಈ ಕುತೂಹಲಗಳಿಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಒಂದೊಂದೇ ವರದಿಗಳು ಪೊಲೀಸರ ಕೈ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 3 ದಿನದಲ್ಲೇ FSL ವರದಿ ಪೊಲೀಸರ ಕೈಗೆ ಸೇರುತ್ತೆ. ಈ ವರದಿಯಲ್ಲಿ ಏನು ಉಲ್ಲೇಖ ಆಗಿರುತ್ತೆ ಅನ್ನೋದ್ರ ಮೇಲೆ ತನಿಖೆ ಮತ್ತಷ್ಟು ಚುರುಕು ಪಟ್ಕೊಳ್ಳುತ್ತೆ ಮತ್ತು ಈ ಕೇಸ್ ಏನಾಗಬಹುದು ಅನ್ನೋದು ಕೂಡ ನಿರ್ಧರಿಸಲಾಗುತ್ತೆ. ಸೊ ಇದೆಲ್ಲದರ ನಡುವೆ ಇದೀಗ ಪೊಲೀಸರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರೋದು. ಅದು ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಮನವಿ ಮಾಡಿಕೊಂಡಿರೋದು. ಹಾಗಾಗಿ ಹೊಸ ಹೊಸ ರೀತಿಯಾದಂಥ ವಿಚಾರಗಳು ಈ ಕೇಸ್ನಲ್ಲಿ ಹೊರಗೆ ಬರ್ತಾ ಇದೆ. ಇದು ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯನ್ನು ಮತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟಾಕ್ತಾ ಇದೆ. ಈಗಾಗಲೇ ಸ್ಯಾಂಪಲ್ ಪರೀಕ್ಷೆ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೇನು 3 ದಿನದಲ್ಲಿ ಪೊಲೀಸರ ಕೈಗೆ ಆ ವರದಿ ಸೇರುತ್ತೆ. ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿರುತ್ತೆ ಅನ್ನೋದು ಪ್ರಶ್ನೆ. DNA ಟೆಸ್ಟನ್ನು ಕೂಡ ಮಾಡಿಸಲಾಗಿತ್ತು, ಅದೆಲ್ಲದರ ವರದಿ ಕೈ ಸೇರುತ್ತೆ. ಈ ವರದಿಯಲ್ಲಿ ಏನಾದರೂ ಎಲ್ಲದಕ್ಕೂ ಸಾಮ್ಯತೆ ಇದೆ ಅನ್ನೋದೇನಾದರೂ ಗೊತ್ತಾಗ್ಬಿಟ್ರೆ ಅಥವಾ ಕನ್ಫರ್ಮ್ ಅನ್ನುವಂಥ ರೀತಿಯಾದಂಥ ವರದಿ ಬಂದುಬಿಟ್ರೆ ಪೊಲೀಸರಿಗೆ ಅದು ತನಿಖೆಗೆ ಪೂರಕ ಆಗುತ್ತೆ, ಒಂದು ಮಹತ್ವದ ಸಾಕ್ಷಿ ಆಗತ್ತೆ. ಆಗ ತನಿಖೆ ಬೇರೆ ಆ್ಯಂಗಲನ್ನು ಪಟ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನು ಎಷ್ಟು ದಿನಗಳ ಕಾಲ ಬೇಕು ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ, ಇನ್ನು ಎಷ್ಟು ದಿನ ಬೇಕು ವರದಿ ಕೈ ಸೇರೋದಕ್ಕೆ, ಇದೆಲ್ಲವೂ ಕೂಡ ದರ್ಶನ ಅಭಿಮಾನಿಗಳಿಗೂ ಇದ್ದಂಥ ಪ್ರಶ್ನೆ ಮತ್ತು ಸಾರ್ವಜನಿಕರಿಗೂ ಇದ್ದಂಥ ಪ್ರಶ್ನೆ. ಈ ಕೇಸ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂಥ ಕೇಸ್, ಕಾರಣ ಸೆಲೆಬ್ರಿಟಿಯ ಹೆಸರು ಇದ್ದಂಥ ಹಿನ್ನೆಲೆಯಲ್ಲಿ ಮತ್ತು ಸೆಲೆಬ್ರಿಟಿ ಜೈಲಿಗೆ ಹೋಗಿ ಕೂತಿರುವಂಥ ಹಿನ್ನೆಲೆಯಲ್ಲಿ ಏನಾಗಬಹುದು, ಯಾವ ರೀತಿಯಾದಂಥ ಜಡ್ಜ್ಮೆಂಟ್ ಬರಬಹುದು, ಪೊಲೀಸರ ತನಿಖೆ ಹೇಗೆ ನಡೆದಿರ್ಬೋದು, ತನಿಖೆಯಲ್ಲಿ ಏನೆಲ್ಲ ಸಿಕ್ಕಿರ್ಬೋದು, ಈಗ ಯಾವ ಹಂತದಲ್ಲಿ ತನಿಖೆ ಇರಬಹುದು, ಇನ್ನೂ ಎಷ್ಟು ದಿನಗಳ ಕಾಲ ಬೇಕಾಗಬಹುದು, ಇದೆಲ್ಲವೂ ಸಾರ್ವಜನಿಕರಿಗೆ ಇದ್ದಂಥ ಪ್ರಶ್ನೆ.